ಯಾರೋ ಗೀತಿವೋ ಹಾಳು ಹಣೆಯ ವರ ಬೇಡುವನು ವರವನ್ನು ಕೊಡು ತಾಯಿ ಮೆಡಿಸನ್ನು ಕಡೆತನಕ ಮರೆಯಲ್ಲ ರೋಗಿ ಕಡೆತನಕ ಮರೆಯಲ್ಲ ರೋಗಿ ಕಡೆತನಕ ಮಗನೇ ಊಟ ಮಾಡ ಚಲೋ ಐತಿಲ್ಲ ನೀ ಏನೋ ಕಡುಬು ತಿಂದೆ ತಿಂದೆ ಸವಿಲೇ ಒಲ್ದು ನನಗೆ ಒಬ್ಬಟ್ಟು ಹಾಕಿದ್ರು ಹಾಕಿದ್ರು ಅದು ಕರ್ನಾಟಕದಲ್ಲಿ ಒಂದೇ ಕಡುಬು ಊರ್ಣದಲ್ಲಿ ಬ್ಯಾಳೆ ನುಣುಗಾಗಿರ್ಲ ಕಣಲ್ಲಿ ಹ್ಞೂ ಆ ಕಡುಬು ನೀವು ತಿಂದಿದ್ಯಾ ಆ ಕಡುಬು ಕರ್ನಾಟಕದಲ್ಲಿ ಒಂದೇ ಕಡುಬು ಸಾವಸಕ್ಕೆ ಆಗ್ಲೇ ಇಲ್ಲ ಆ ಬೇಳೆ ನೀನ್ ತಿಂದಿದ್ಯಾ ಮಗನ ಅಣ್ಣ ಬರ್ರ ಏನ್ ಮಾಡಕ್ಕಾಗಲ್ಲ ಏನು ಮಾಡಂಗಿಲ್ಲ ನೋಡು ತಿಳ್ಕೋ ಈ ವೇಷ ನಮ್ಗ ಆಗ ಬರಂಗಿಲ್ಲ ಏ ಹಿರಿಯ ಇಲ್ಲೇ ಎಲ್ಲೋ ಏನಿಲ್ಲ ಅವನು ಹೋಗ್ಲಿ ಅಂತಾನೇ ನಾನು ಹಿಂಗ್ ಮಾಡಿದ್ದು ಇದು ಯಾಕೋ ಟ್ರಾನ್ಸ್ಫರ್ಮ್ ಪೆಟ್ಟಿಗೆ ಚೇಂಜ್ ಆಗಂಗ್ ಕಾಣುತ್ತಲ್ಲ ಏನಾದ್ರು ಇದರ ಮರ್ಮ ಏನು ಏನಿಲ್ಲ ಒಂದೊಂದ್ಸತಿ ಬರಸ್ಟ್ ಆಗಿರುತ್ತಲ್ಲ ಅವಾಗ ಚೇಂಜ್ ಮಾಡ್ಬೇಕಾಗ್ತೈತಿ ಅದಕ್ಕೆ ಅತ್ಲಾಗಿಂದ ಇತ್ಲಾಗ ವಾಲ್ಕಂತು ಈ ಮಾತು ಸತ್ತೀವಿ ಅಯ್ಯೋ ನಿಮ್ಮಪ್ಪ ನಾಳೆ ನಮ್ಮಪ್ಪ ಸತ್ತ ಅವನ ಮೇಲೆ ಯಾಕಣ ಮಾಡ್ತೀವಿ ಇಲ್ಲ ನೀನಿದೆಯಲ್ಲ ನಿನ್ನಾಣೆಗೂ ಸತ್ತೀವಿ ಪ್ರಮಾಣವಿ ಕೆಳಗ್ ಬಂದು ಕೆಳಗ್ ಬಂದು ಕಡವ ನೀನು ನಮ್ಮ ಊರ್ ನೋಡಿದ್ರೆ ನಿನ್ ನೋಡಿದ್ರೆ ಒಂದೇ ತರ ಕಡವ ಸೇಮ್ ನಮ್ಮ ಒಟ್ಟಿಟ್ಟ ಚಂದ್ರವು ಇದ್ದಂಗೆ ಕಡವ ನೋಡವ ನಮ್ಮ ಊವಿದ್ದಂಗೆ ಅವ ನಮ್ಮ ಅಪ್ಪಿದ್ದಂಗೆ ಮಾಡಾಗುವ ನಿನ್ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಕೊರತ್ತದೆಯಲ್ಲ ದೋಷ ನಿನ್ನಲ್ಲಿಲ್ಲವ ಇವನಲ್ಲಿ ಇರದವ ಇವನು ವಿಚಾರ ಗೊತ್ತಿಲ್ಲವ ನಿನಗೆ ಅಯ್ಯೋ ಪಾಪಿ ಇಂಥ ಹೆಣ್ಣು ಮಗಳಿಗೆ ಮೋಸ ಮಾಡ್ತಾ ಇವನು ಅವ ಬುಗುಡಿನಲ್ಲಿ ಒಂದು ಬುಗುಡಿ ಇಟ್ಕೊಂಡನವ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲೇ ಇರ್ತಾನವ ರಾತ್ರಿ ಬಂದು ಡಬ್ ಮಕ್ಕಂತಾನೆ ಮಕ್ಕಳಾಗು ಮಕ್ಕಳಾಗು ಅಂದ್ರೆ ಯಾರಪ್ಪನ ಮನೆಯಿಂದ ಹಾಕೋ ಮಕ್ಕಳು ಹೇಳವ ವಿಚಾರಿಸ್ಕೊಳ್ಳವನು ವಿಚಾರಿಸ್ಕೊಂಡು ಬಿಡಬಾರ ನಿನ್ನಂತ ಹೆಣ್ಮಗ್ಳು ಮೋಸ ಮಾಡಬಾರ ಹೇಳುವ ಒಳ್ಳೆ ಸುದ್ದಿನೇ ಹೇಳಿದ್ಯ ಹೌದವ ನಾನು ಅದೇ ಕೊರಗನಾಗೆ ಇದ್ದೆ ದೋಷ ಗಂಡರಾಗಿರ್ಬೇಕು ಇಲ್ಲ ಹೆಣ್ಣರಾಗಿರ್ಬೇಕು ಇವನು ಎಲ್ಲೋ ಹೋಗಿ ನೀರಾದ ಬಂದ್ರೆ ಇಲ್ಲಿ ನನಗೇನ್ ಮಕ್ಕಳಾಯ್ತವೆ ಹೌದು ಕಣವ ಇದು ಕೊಟ್ಟು ಇದು ಬೇಡ ಕಣವ ಇದು ಬೇಡ ನಮ್ಮ ಇದ್ದಾಗ ನೀನು ಬೇಡ ಕಣವ ನಮ್ಮವ್ವ ಮಂಜವ್ವ ಇಲ್ಲ ಮಾಡಿ ದೇವ್ರು ಏನ್ ನಿಮ್ ಮೌನ ಅನ್ನೋದಿಲ್ಲಲೇ ನಿನ್ ಮಾಂಗಲ್ಯ ದಾಣಿ ಇಲ್ಲವ ಸುಳ್ಳು ಹೇಳ್ತಾನೆ ಕನಸ ನಾನೇ ನಂಬುತ್ತೀನಿ ಹೇರಿಯ ಅವನಿಗೆ ನೋಡಣ ಏನಂತಾನೆ ಈಗ ಇವ್ರಿ ಸರಿಯಾಗಿ ಬುದ್ಧಿ ಕಲಿಸ್ದಂಗ ಆಯ್ತು ಎಲ್ಲಾ ವೇಷಗಳು ಹಾಕಂತಾರೆ ಒಳಗೆ ಮಾಡೋದೆಲ್ಲ ಮಾಡ್ತಿರ್ತಾರೆ ನೋಡಕ್ ಮಾತ್ರ ಆಚಾರಿ ತಿನ್ನೋದ್ ಮಾತ್ರ ಬದ್ನೇಕಾಯಿ ಇಂಥವ್ರ ಮಾತ್ರ ಕಳ ಸನ್ಯಾಸಿಗಳನ್ನ ನಾವ್ ಯಾವತ್ತೂ ನಂಬಾರ್ದು ಸನ್ಯಾಸಿನೇನಾ ಸಂಸಾರಿ ಮತ್ತೆ ಅದಕ್ಕೆ ನಂಬಿದ್ದೀನಿ ಏನಿದ್ರು ಮುಂದೆ ಶಶಿಕಲಾ ಅನ್ನೋದು ಕಾಣ ನಾನು ಇನ್ನೂ ಸೀನ್ ಅದು
ಮತ್ತೆ ಹತ್ತು ಗಂಟೆ ಬರಕತ್ತೈತಿ ಜೊತೆ ಯಾವ ಯಾಕೆ ಯಾರು ಬರ್ಲಿಲ್ಲ ಏನು ಅಪ್ಪ ಆಗ್ಲಿ ಅಣ್ಣ ಆಗ್ಲಿ ಯಾರು ಬರ್ಲಿಲ್ಲ ಏನು ಯಾಕವ್ವ ಏನಾಯ್ತವ ಎಷ್ಟು ಬೇಕು ಹತ್ತು ಬಿಟ್ಟು ಆಮೇಲೆ ಹೇಳು ಹೇಳುವ ನನ್ನ ತಂದೆ ತಾಯಿ ಎಲ್ಲ ಇವತ್ತಿಗೆ ನನ್ನ ಪಾಲಿಗೆ ಸತ್ತಂಗ ಸಸ್ಯವ್ವ ಏನ್ ಹಿಂಗ್ ಹೇಳ್ತೀಯ ಏನಾತ ಒಂಚೂರು ಬಿಡಿಸಾದ್ರು ಹೇಳು ನನ್ನ ಅಪ್ಪನ್ನು ನನ್ನ ಅಣ್ಣನ್ನು ಕರ್ದ ಅಪ್ಪ ಬಂದ ನನ್ನ ಗಂಡನ ಬುದ್ಧಿ ಹೇಳಪ್ಪ ಅಂದ್ರೆ ಅಣ್ಣನೂ ಬರ್ಲಿಲ್ಲ ಅಪ್ಪನೂ ಬರ್ಲಿಲ್ಲ ಒಂದೇ ಒಂದು ತನ್ನ ಕೇಳ್ದೆ ಅದು ಸಿಗ್ಲಿಲ್ಲ ಕೇಳ್ದೆ ಹಿರಿಯ ಎಂತ ತಂದೆ ತಾಯಿ ಅಣ್ಣದಿರಿ ಇರಬಹುದು ಅಂತ ಹಸ್ಕೊಂಡು ಹೋದಾಗ ಹಿಡಿ ಅನ್ನ ಕೊಟ್ಟಿಲ್ವಲ್ಲ ಮಗಿಗೆ ಮಗ ಎಷ್ಟು ಎಷ್ಟು ನೊಂದು 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 ಬಂದಿರ್ಬೇಕು ಲೆಕ್ಕ ಹಾಕೊಂಡಿದ್ದೆ ಬಿಡು ಮಾಡಿ ನಮ್ಗೂ ಹಿಂಗಿದ್ರು ಮಕ್ಕಳಿಲ್ಲ ಇಲ್ಲ ಮಗನ ಕರ್ಕೊಂಡು ನಾವೇ ಮಗ ತರ ಸಾಕೊಂಡ್ಬಿಡೋಣ ಬಿಡು ಸಾಕಡಣ ಸಾಕಡಣ ನಡಿಯವ್ವ ನಿನಗೇನು ಕೊರತೆ ಇಲ್ದಾಗಿ ನಮ್ಮ ಮನೇಲಿ ಸಾಕೊಂತೀನಿ ನೀನ್ ನನ್ನ ಹೆತ್ತ ಮಗಳೇ ಅನ್ನ ನೋಡ್ಕೊಂತೀನಿ ಚಿಂತೆ ಮಾಡಬೇಡ ನಡಿ ಮನೆಗೆ ಹೋಗುವ ಬೇಡಮ್ಮ ಸಂಬಂಧವಿಲ್ಲದ ನಿಮಗೆ ವಿನಾಕಾರಣ ತೊಂದರೆ ಕೊಡೋದಿಕ್ಕೆ ನಾನು ಒಪ್ಪಲ್ಲ ತೊಂದರೆ ಎಂತದವ ಬರುತ್ತೆ ಹಾ ಸಾಕತಿ ಬಿಡು ನಾವು ತಿನ್ನದ್ರಾಗ ನೀನು ಒಂದು ಎಲ್ಲ ಓಡುತ್ತೆ ಮನುಷ್ಯರಿಗೆ ಮನುಷ್ಯರೇ ಆಗಬೇಕು ಇಲ್ಲಾಂದ್ರೆ ಆ ಜನ್ಮ ಇನ್ಯಾತಕವ ನಡಿ ನಮ್ಮ ಮನೆಗೆ ಇರುವಂತೆ ಮಗಳಂಗ್ ಸಾಕಂತೀವಿ ನಡಿಯವ ಅಮ್ಮ ನಾನ್ ನಿಮ್ ಮನೆಗೆ ಬಂದ್ರೂ ಸಹ ನಾನ್ ಸುಮ್ನೆ ಕೂರಲ್ಲಮ್ಮ ಮತ್ತೆ ನಿಮ್ ಮನೇಲಿ ಏನಾದ್ರೂ ಒಂದ್ ಕೆಲ್ಸ ಕೊಡಿ ಆ ಕೆಲ್ಸನ ಮಾಡ್ತಾ ನಾನು ನನ್ನ ಜೀವನ ಕಳಿತು ನೀನ್ ಮಾಡೋ ಅಂತ ಕೆಲ್ಸ ಅಲ್ಲವ ನಮ್ಮ ಉದ್ಯೋಗ ನೀನ್ ಮಾಡಬಾರ್ದು ನಾವ್ ಮೆಟ್ಟಲ್ಕಣವ ನಾವ್ ಮೆಟ್ಟಲ್ಕೊಂಡು ಜೀವನ ಮಾಡೋರು ನಾನು ಅದನ್ನೇ ಮಾಡ್ತೀನಿ ಹುಡುಗಿಗೆ ಹೇಳಕ್ ಆಗಲ್ಲಪ್ಪ ಅತ್ಲಾಗ ನನಗೆ ಹೇ ಮಾಳಿ ಕೆಲ್ಸ ಹೆಂಗೋ ನೀನು ಕೆಲ್ಸಕ್ಕೆ ಆಗ್ತಿ ಜೊತೆಲಿ ಇಟ್ಕೊಂಡ್ಬಿಡು ಯಾಕೆ ಏನೋ ಜೊತೆ ಬೇರೆ ಕಡೆ ಹೋದ್ರೆ ಈಗಿನ ಕಾಲದಾಗೆ ಒಳ್ಳೊಳ್ಳೆ ಹುಡುಗ್ರೆ ಇರ್ತಾವ ನಮ್ಮ ಅಪ್ಪ ನನಗೂ ಇರಲ್ಲ ಕೆಟ್ಟವು ಇದಾವೆ ಅದಕ್ಕೆ ಆ ಮಗ ಹೇಳ್ದಂಗೆ ಆಗ್ಲಿ ನಡಿಯವ್ವ ನೀನ್ ಇಷ್ಟಂಗೆ ಆಗ್ಲಿ ನೀನ್ ಹೆಂಗಿರ್ಬೇಕು ಅನ್ಸುತ್ತೋ ಹಂಗೆ ಇದ್ಕಣವಂತೆ ನಡಿ ಹೇಳಿದ್ರು ಹಾಗೆ ಹೋಗ್ತಾ ಇದ್ರಿ ಬನ್ನಿ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಮುಂದೆ ಬನ್ನಿ ಯಾಕೆ ಹಾಗೆ ನಿಂತ್ಕೋತೀರಾ ಹೇಳಿ ನೋಡಿ ನಾವೊಂದು ಪರಮಜ್ ವೀರಚಕ್ರ ಅಂತ ಒಂದು ಸಿನಿಮಾ ತೆಗ್ದಿರ್ಲಿಲ್ವಿ ಹೌದು ಅದರಲ್ಲಿ ನಮ್ಗೆ ತುಂಬಾ ಒಳ್ಳೆ ಹಣ ಬಂದಿದೆ ಅದಕ್ಕೋಸ್ಕರ ಅದರಲ್ಲಿ ನಾಯಕರಾಗಿ ಮಾಡಿದ್ದು ನೀವು ತಾನೇ ಹೌದು ಅದಕ್ಕೋಸ್ಕರ ನಿಮಗೆ ಸೇರಿಬೇಕಾದಂತ 2 ಲಕ್ಷ ಹಣನ ಇದರಲ್ಲಿ ನಿಮ್ಗಲ್ಲಿ ಚೆಕ್ ಅಲ್ಲಿ ಬರ್ದ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಈ ಹಣ ನಿಮ್ಮ ಸ್ವಂತದ್ದು ನಿಮ್ಮ ತಾಯಿಗೆ ರತ್ನಮಂಗಲೆ ಮಾಡಿಸ್ಕೊಡ್ಬೇಕು ಅಂತ ಇದ್ರಲ್ಲ ಈ ಹಣದಲ್ಲಿ ನಿಮ್ಮ ಸ್ವಂತ ದುಡಿಮೆಯಿಂದ ನಿಮ್ಮ ತಾಯಿಗೆ ರತ್ನಮಂಗಲನ ಮಾಡಿಸ್ಕೊಡಿ ಥ್ಯಾಂಕ್ ಯು ಮಧು ಸಂತೋಷ ತಾನೆ ನಿನ್ನಿಂದ ನಮ್ಗೆ ತುಂಬಾ ಉಪಕಾರ ಆಯ್ತು ಆಯ್ತು ರಘು ಹಾ ಹಾ ಉಪಕಾರ ಅಂತ ಇಷ್ಟು ಕೊಟ್ಟ ಹಣಕ್ಕೆ ನನ್ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಚಿಚೆ ಖಂಡಿತ ಭಾವಿಸ್ಬೇಡಿ ನೀವ್ ಯಾವಾಗ ಹೋಗ್ತಿರೋ ಯಾವಾಗ ಬರ್ತಿರೋ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನ್ ನಿಮ್ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೋತೀನಿ ಮುಂದೆ ನಾನು ಎಷ್ಟೇ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು ಕೂಡ ಅದಕ್ಕೆ ನಾಯಕ ನಟ ನೀವೇ ಆಲ್ವೇಸ್ ಓಕೆ ಓಕೆ ಸರಿ ಹಾಗಾದ್ರೆ ಊರಿಗೆ ಹೋಗ್ತಾ ಇದ್ದೀರಾ ಹೌದು ಹೋದ್ರೆ ಆದಷ್ಟು ಬೇಗ ಬರಬೇಕು ನನ್ನ ತಂದೆ ತಾಯಿ ನೋಡ್ಬೇಕು ಅನಿಸ್ತಾ ಇದೆ ನನ್ನ ತಂಗಿನ ನೋಡ್ಬೇಕು ನಮ್ಮ ಮನ ಪರಿಸ್ಥಿತಿ ಹೇಗಿದೆ ಏನೋ ಗೊತ್ತಿಲ್ಲ ಹಾಗಾಗಿ ಯಾವಾಗಲೂ ಮನ ಊರ್ ಕಡೆ ಕಾಯ್ತಾ ಇದೆ ನಾನು ಊರಿಗೆ ಹೋಗಿ ಬರ್ತೀನಿ ಹೋಗಿ ಹೋಗಿ ನಾನೇನ್ ಬೇಡ ಅನ್ನಲ್ಲ ಆದ್ರೆ ಹೋದವ್ರು ನೀವು ಆ ಕಡೆನೆ ಹೋಗ್ಬೇಡಿ
ಮುಂದಿನ ಸಿನಿಮಾ ಎಲ್ಲ ನಾನು ತಯಾರಿ ಮಾಡ್ತಾ ಇದೀನಿ ಆದಷ್ಟು ಬೇಗ ಬಂದು ಸಿನಿಮಾ ಮುಗಿಸ್ಬಿಡೋಣ ಆಯ್ತು ಹಾಗೆ ನಮ್ಮಿಬ್ಬರ ಮದುವೆ ಮಾತುಕತೆನು ನಿಮ್ಮ ತಂದೆ ತಾಯಿ ಹತ್ರ ಮುಗಿಸ್ಬಿಡೋಣ ಏನಂತೀರಿ ನೋಡುವ ನೋಡುವ ಯಾಕ್ರಿ ನಾಯಕನ ಆದಷ್ಟು ಬೇರೆ ಹೀರೋಯಿನ ನೋಡಬೇಕು ಅದು ಭಾವಿಸಬೇಡಿ ತಂದೆ ತಾಯಿ ಹತ್ರ ಮಾತಾಡ್ತೀನಿ ಒಂದು ಮಾತು ಹೇಳ್ತೀನಿ ನಿಮಗೆ ಜೀವನದಲ್ಲೂ ನಾನೇ ನಾಯಕಿ ನಿಮ್ಮ ಸಿನಿಮಾದಲ್ಲೂ ನಾನೇ ನಾಯಕಿ हलो मिस्टर हलो हलो मैडम ओ ट्रेनिंग टाइम आगता है ना बर्तने बूट पॉलिश मादेन बेड इको नन के जग बेड साक सर केवल बूट पालस महिड़ी इंत उदात भावने तुम्हारे नम भारत देश मुंदोर उदर पोषण जीवन सड़गेल उदात भावने तुम्हारे इवर ते तुम धर्मशील नमूर नमूर इवड़ मुख नोड़ता नंगी मुख तर का नंगी ऐनगे छे अवल बरता उद्योग याक इला नमे आदू बेग हम ने तक नोड़े यस ತಂದೆ ಹೆಸರೇನಮ್ಮ ನಮ್ಮ ತಂದೆ ಹೆಸರು ರಾಮಜ್ಜ ಯಾಕ ಸರ್ ಅವರು ನಿಮಗೆ ಗೊತ್ತಾ ರಾಮಜ್ಜ ಯಾವ ಮಾಡ್ಬಾರ ಕೆಲಸ ಮಾಡಿ ಮನೆ ಬಂದು ತೋಡ್ಕೊಂಡು उद्योग हिड़े बगड़े सेम रघुवीर अण्णा नहीं नं सिटी अण्णा उठबेड़ा उठबेड़ा संस्कार मनेतन नमद अंत मनेतन हुट्द नहीं नम मनेतन मर्याद बीदी पाल मिटे कुछ हेल्ला नानु निजानण
ಹೊಟ್ಟೆ ಪಾಡ್ಗೋಸ್ಕರ ಈ ಜೀವನ ಮಾಡ್ತಿರೋದು ಸತ್ಯ ಅಣ್ಣ. ಅಣ್ಣ ಒಡ ಹುಟ್ಟಿ ತಂಗಿನ ಒಬ್ಬ ಕುಡುಕನ ದಾರಿ ಎರೆದು ಕೊಟ್ಟು ಅವಳು ಕಷ್ಟ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದ್ನಲ್ಲ, ಕರೆದ್ರ ಮಾತಾಡ್ಸಿದ್ರ ಏನ್ ಮಾಡಿದ್ರಣ್ಣ? ಎಷ್ಟು ಬೇಡ್ಕೊಂಡ್ನಣ್ಣ. ಅಣ್ಣ ಹಲೋ ಅಣ್ಣ, ಒಂದೇ ಒಂದ್ಸರಿ ನನ್ನ ಮುಖ ನೋಡು ಅಣ್ಣ. ನಾನು ಊಟ ಮಾಡಿ 3 ದಿನ ಆಗಿದ್ಯೋ, ಒಂದೇ ಒಂದ್ ಹಿಡಿ ಅನ್ನ ಕೊಡು, ಒಂದೇ ಒಂದ್ ಹಿಡಿ ಅನ್ನ ಕೊಡು. ಹೊರ ಬಾಗ್ಲಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ನಲ್ಲೋ, ಏನ್ ಮಾಡಿದ್ರಿ ನೀವು? ಅನ್ನ ಕೇಳಿದ್ದಕ್ಕೆ ಒದ್ದು ಕಳ್ಸಿದ್ರಲ್ಲೋ, ನಿಮ್ಮ ಸ್ವಾರ್ಥ ಬುದ್ಧಿಗೆ ಬೆಂಕಿ ಹಾಕ್ಲೋ. ನಿಮ್ಮಂತ ದುರಾಭಿಮಾನಿಗಳನ್ನ ನನ್ನ ಅಣ್ಣಂದ್ರು ಅಂತ ಹೇಳ್ಕೊಳಕ್ಕೆ ನಿಮ್ಗಿಂತ ಹೆಚ್ಚಿಗೆ ನನಗೆ ನಾಚಿಕೆ ಆಗುತ್ತೋ? ಏನ್ ಹೇಳ್ತ ಏನು ತಿಳಿದ ನನ್ನ ತಂಗಿ ಕೈಯಾರ ಹೊಡೆದ್ಬಿಟ್ಟು ಕೈಯಾರ ಹೊಡೆದ್ಬಿಟ್ಟು ಅವಳು ಕಷ್ಟ ಸುಖ ವಿಚಾರಿಸ್ಬೇಕಾದ ನಾನೇ ಮುಂದಾಲೋಚನೆ ತಿಳಿದೆ. ಕೈಯಾರ ಹೊಡೆದ್ಬಿಟ್ಟಿ ಹೊಡೆದ್ಬಿಟ್ಟಿ ಪಾಪಿ 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 ಪಾಪಿ. ಅಣ್ಣ ಅಣ್ಣ ಅನ್ಕೋಬೇಡ, ಶಿಸ್ಬಿಡು ಅಣ್ಣ. ಶಿಶಿ ಅಣ್ಣ, ನಾನು ಈ ಕೆಲಸ ಮಾಡ್ತಿದ್ರು ನೀನ್ ನನ್ ಕಂಡು ಹಿಡ್ದಿಯಲ್ಲೋ ಅಣ್ಣ. ಸಾಕು ಕಣು, ಸಾಕು ಕಣು ಅಣ್ಣ. ಈ ನಿನ್ ತಂಗಿನ ನೀನ್ ಮಾಡ್ತಿಲ್ವಲ್ಲೋ ಶಶಿ, ಆಗಿದ್ಯೋ ಅಣ್ಣ? ನಿನ್ ನೋಡಿ ತುಂಬಾ ಖುಷಿ ಆಗ್ತಿದ್ಯೋ? ತುಂಬಾ ಸಂತೋಷ ಆಯ್ತು ಕಣೆ. ನಿನ್ ನೋಡಿ ನಡಿಯ ಊರ್ ಹೋಗಣ. ಎಷ್ಟು ದೊಡ್ಡ ಮನುಷ್ಯನಾಗಿದ್ಯೋ ನೀನು. ಅಣ್ಣ ನೀನ್ ನೋಡಿ ನನ್ ನೋವೆಲ್ಲ ಮರ್ತೋಯ್ತು ಕಣೋ. ಎಲ್ಲ ಅಮ್ಮನ ಆಶೀರ್ವಾದ ಕಣ ಇದು. ನೀವೇನ್ರಿ ದೊಡ್ಡ ಮನುಷ್ಯ ಇವ್ರಣ್ಣ? ಹೌದು ಯಜಮಾನ್ರಿ ನಾನೇ. ಮಾಳಿ ಇವ್ರೇ ಅಂತ ಇವ್ರಣ್ಣ ನಿನ್ನ ಬಾಯಿ ಕೂಸಿ ವಿಚಾರಿಸ್. ನೀನು ಏನಪ್ಪ? ಹೌದಕ್ಕ ದೊಡ್ಡಣ್ಣ. ಹೌದಕ್ಕ ನಾನು ಚಿಕ್ಕಣ್ಣ. ಅಲ್ಲಪ್ಪ ಮಗಿನ ಮಕ್ಕ ನೋಡೊಂದ್ಸರಿ ನೋಡಪ್ಪ ಮಗಿನ ಮಕ್ಕನ. ಅವಳು ಗಂಡ ಒಡೆದು ಬಡ್ದು ನಿಮ್ಮೂರಿಗೆ ಕಳಿಸಿದ್ರೆ ನಾವು ಆ ಮಗ ಹೋಗಿ ಹೊಟ್ಟೆ ಹಸ್ತೈತೆ ಹಿಡಿ ಅನ್ನ ಕೊಡ್ರಿ ಅಂತ ಗೋಗರೆದ್ರೆ ಕೆನ್ನೆ ಗೋಡ್ದು ಕಳಿಸೋರಲ್ಲ ಎಂತ ಅಂದಿರಪ್ಪ ನೀವು? ನಿಮ್ಮಂತ ಕೆಲಸ ನಮ್ಮಂತ ಹೊಲಮಾದಿಗ್ರು ಮಾಡಲ್ಲ ಗೊತ್ತೇನು? ಶಾಂತಿ 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 ಕುಲಗೌರವದ ಕಡೆ ಗಮನ ಇದ್ದು ನಿನ್ಗೆ ನನ್ನ ಜೀವನ ಈ ರೀತಿ ಆಗಿದೆ ಅಂತಾರೆ ತಿಳಿದಿಲ್ಲ ಅಣ್ಣ. ಸತ್ಯವಾಗಿಯೂ ನಿನ್ ಚೆನ್ನಾಗವ್ರ ನಿನ್ ಮೇಲೆ ನನಗೆ ಕೋಪ ಇಲ್ಲ ಅಣ್ಣ. ಕೆನ್ನೆ ನೋವಾದ ಕಾರಣ ನಾನೇ ನಿನ್ಗೆ ಏನೇನೋ ಮಾತಾಡ್ಬಿಟ್ಟೆ. ನಂದೇ ತಪ್ಪು ನಂದೇ ತಪ್ಪು. ಯಜಮಾನ್ರಿ ನನ್ನ ತಂಗಿನ ಒಡಗುಡ್ತಂತೆ ನೋಡ್ಕೊಂಡಿದ್ದೀರಾ? ನಿಮ್ಗೆ ಇಷ್ಟಿದ್ದು ನಾನು ಕೃತಜ್ಞತೆ ಹೇಳಿದ್ರೆ ಸಾಲದು. ದಯಮಾಡಿ ಇರಲಿ ಬಿಡಪ್ಪ.
ಅಲ್ಪ ಕಾಣಿಕೆನ ಸಿಕ್ಕದಲ್ಲ ದಯವಿಟ್ಟು ಸ್ವೀಕರಿಸಿ ಇದು ಇಟ್ಕೊಳ್ರಿ ಏ ಇಟ್ಕೊಳ್ಳಿ ಸರ್ ಏ ಬ್ಯಾಡ್ ಕೊಡ್ರಿ ಏ ಇಟ್ಕೊಳ್ಳಿ ಸರ್ ಬ್ಯಾಡ್ ಕೊಡ್ರಿ ಬ್ಯಾಡ್ ಕೊಡ್ರಿ ಅಲ್ಲ ಬ್ಯಾಡ್ ಬಿಡ್ರಿ ಬ್ಯಾಡ್ ಬಿಡ್ರಿ ಅಂತ ಕಿಸೆದಲ್ಲಿ ಇಳೆ ಬಿಟ್ಕಂತ ಇದೆಯಲ್ಲ ಈ ಬುದ್ಧಿ ಯಾವತ್ತಿಂದ ಕಲ್ತೆ ನೀನು ಏ ಇಲ್ಲ ಅಮ್ಮ ಒಂದು ನಿಮಿಷ ಶಿಶಿ ನಿನ್ನ ಬಾಳನ ಬಂಗಾರವಾಗಿಸೋದು ನನ್ನ ಕರ್ತವ್ಯ ಆ ನಿನ್ನ ಸರೆ ಕುಡಕನಿಗೆ ತಕ್ಕ ಬುದ್ಧಿ ಕಲಿಸಿ ಸರಿದಾರಿ ತರ್ತೀನಿ ಅಣ್ಣ ಊಟ ಹಾಕ್ಸ್ತೇ ಆಚೆ ಕಳಿಸಿದ್ನಲ್ಲ ಅವನಿಗೂ ತಕ್ಕ ಬುದ್ಧಿ ಕಲಿಸ್ತೀನಿ ನಡಿಯಮ್ಮ ಹೋಗಣ ಶಂಸಣ್ಣ ನಾನು ತವರ ಮನೆಗೆ ಬರೋ ಹಾಗಿಲ್ಲ ಯಾಕಮ್ಮ ಅಂದ ನಾನು ಮನೆಗೆ ಅಣ್ಣ ಕೇಳ್ಕೊಂಡು ಹೋದಾಗ ಅತ್ತಿಗೆ ನನ್ನ ಜಾಣಿ ಮಗಳಂತ ನಿಂತಿದ್ಲ ಅದನ್ನ ಕೇಳಿ ಅಮ್ಮ ಶಶಿ ಈ ಮನೆ ಹೊಸಲು ತುಳಿಯೋ ಅಧಿಕಾರ ನಿನಗಿಲ್ಲ ಅಂತ ಹೇಳಿದ್ಲಣ್ಣ ಅವಳ ಮೇಲೆ ಆನೇನೂ ಸಹ ಮಾಡಿದ್ ಹೀಗಿರ್ಬೇಕಾದ್ರೆ ಅಮ್ಮನ ಮನಸ್ಸನ್ನ ನಾನು ಹೇಗಣ್ಣ ನೋಯಿಸ್ಲಿ ಖಂಡಿತ ಬರೋದಿಲ್ಲ ನಾನು ನಿನ್ನಂತೆ ಮನನೊಂದು ಮನ ಬಿಟ್ಟು ಆಚೆ ಬಂದವನು ಈಗ ನೋಡು ತಂದೆಯವರ ಆಶೀರ್ವಾದದಿಂದ ನಾನು ಚಿತ್ರರಂಗದಲ್ಲಿ ಹೀರೋ ಆಗಿದ್ದೇನೆ ಸಾಕಷ್ಟು ಹಣ ಹೆಸರು ಎರಡನ್ನು ಗಳಿಸಿದ್ದೀನಿ ಆಹಾ ನಾನು ಅಮ್ಮನಿಗೆ ಹೇಳಿ ಎಲ್ಲ ಸರಿ ಮಾಡ್ತೀನಿ ನಡಿಯಮ್ಮ ಹೋಗೋಣ ಸರಿ ಅಣ್ಣ ನಾ ಹೇಳೋಕ್ಕೂ ಮುಂಚೆ ನೀವು ಉಡುಗೊರೆ ಕೊಟ್ಟಿದ್ದಲ್ಲ ಅಣ್ಣ ಹೌದಮ್ಮ ನಿಮ್ಮ ಅಣ್ಣನ ದೊಡ್ಡ ಮನಸ್ಸವ ಆದ್ರೂ ನಮಗೆ ಯಾಕವ ಇದು ನಮಗೇನು ಮಕ್ಕಳ ಮರಿ ನೀನ್ ಸುಮ್ಮನೆ ಇಳೆ ಬಿಟ್ಕೊಂಡಿದ್ದೆ ಮಕ್ಕಳ ಮರಿನ ಬಾಯ್ ಇಲ್ಲಿವರೆಗೂ ನಿನ್ನ ಮಗಳಂಗೆ ಜೋಪಾನ ಮಾಡಿದ್ವಿ ನೀನೇ ಮಗಳು ಅಂತನೂ ತಿಳ್ಕೊಂಡಿದ್ವಿ ಇದೆಲ್ಲ ನಮಗೆ ಯಾಕವ ಇದು ನಮ್ಮ ನೆನಪು ಅಂದ್ಬಿಟ್ಟು ನೀನು ಕೊಳ್ಳಾಗೆ ಇರಲಿ ಹೋದ ಮೇಲೆ ನಮ್ಮ ನೆನಪಿರಲಿ ಕಣ ಇನ್ನ ನಾವ್ಯಾರನ್ನ ಕರೆಯೋಣವ ಆಶೀರ್ವಾದ ಪಡೆಯಪ್ಪ ನಿನ್ ತುಂಬಕಿರಾ ನನ್ನ ಹೊಟ್ಟೆ ಹೊಟ್ಟೆ ಕಾರ ಕಲಿಸ್ದಂಗ ಆಗೈತೆ ನೋಡವ ಎಲ್ಲಿದ್ರು ನಮ್ಮನ್ ಮಾತ್ರ ಮರಿಬಾರ್ದು ಚೆನ್ನಾಗಿರುವ ಕರ್ಕೊಂಡೋಗಪ್ಪ ಮಗಿಗೆ ಅಪ್ಪ ಅಮ್ಮನೆ ಸಿಕ್ಕವ್ರೆ ಅಣ್ಣ ಸಿಕ್ಕವನೆ ದೇವ್ರಂತ ಆದ್ರೆ ನೆನ್ಪಿರ್ಲಿ ಹುಷಾರು ಕಡಪ್ಪ ಮಗ ಹುಷಾರು ಮಗ ಹುಷಾರು ಕಾಗದ ಬರೆಯವ ಕಾಗದ ಒಂದ್ ಗೀಚ್ ಹಾಕು ಒಂದ್ ಗೀಚ್ ಹಾಕು ಇಂಥದ್ ಹೆಣ್ಣು ಮಗ ದಡಗ್ ಅಂತ ಹುಟ್ಟಬಾರ್ದ ಅದೇ ದಡಕ್ ಅಂತ ಹುಡ್ತೈತೆ ಹೆಣ್ಣು ಮಗ ಒಂದ್ 9 ತಿಂಗಳಾದ್ಮೇಲೆ ಹುಡ್ತೈತೆ ಇಲ್ಲ ಒಂದ್ 6 ತಿಂಗಳಾದ್ಮೇಲೆ ಹುಡ್ತೈತೆ ಅದೇ ದಡಕ್ ಅನ್ನತ್ತೆ ಮತ್ತೆ ಇದ್ಯಾಕೆ ಅದ್ ಯಾವ್ರಿಗೆ ಏನ್ ಕಣ್ಣಿಲ್ವೇನು ಓ ಇದ್ರೆ ನಿನ್ಗೆಲ್ಲಿ ಮಕ್ಳು ಕೊಡ್ತಿರ್ಲಿಲ್ವೇನು ನನಗೂ ಇವಾಗ ಏನು ಮೂರು ಏನು
ಮೂರು. ಏನ್ ಮೂರು? ತಿಂಗಳು. ಪಿಂಕ್ ನಾಗಣ್ಣ, ಏನ್ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಿದ್ದೇನ? ಹೆಂಗೆ ನಮ್ಮ ಮಾಡಿ ಈಗ ಏ ಪುಗಡಿ, ಹೆಂಗೆ ನಮ್ಮ ಮಾಡಿ ಅದೇನ್ ಫಲಿಸ್ಲಿಲ್ಲ. ಏನಿದ್ರು ನನ್ನ ಗಂಡಂದೇ ಫಲಿಸ. ಹೆಂಗೆ ಅನ್ನೊಂದನೇ ಪಾಠ. ಅತ್ತೆಯ ಮನೆಗೆ ಹೊಸದಾಗಿ ಸೊಸೆ ಬಂದಿರುವಳು. ಅತ್ತೆ ಮಾವಂದಿರೊಂದಿಗೆ ದುಡಿಸಿಕೊಳ್ಳುವಳು. ಅತ್ತೆಯಿಂದ ಮುಕ್ತಿ ಪಡೆಯುವಳು. ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುವಳು. ದೊಡ್ಡ ಮನುಷ್ಯನಾಗಿ ಬಂದಿದ್ದೇನಪ್ಪ. ಒಳ್ಳೇದಾಗಲಿ ಒಳ್ಳೇದಾಗಲಿ. ಹೌದಮ್ಮ, ನಾನೀಗ ಚಿತ್ರರಂಗದಲ್ಲಿ. ಅಮ್ಮ, ಶಶಿನೂ ಬಂದಿದ್ದಾಳಮ್ಮ. ನಾನೀಗ ಚಿತ್ರರಂಗದಲ್ಲಿ ದೊಡ್ಡ ಹೀರೋ ಆಗಿದ್ದೀನಮ್ಮ. ಸಾಕಷ್ಟು ಹಣ ಎಷ್ಟು ಎರಡನ್ನೂ ಗಳಿಸಿದ್ದೀನಿ. ತಂದೆಯವ್ರಿಗೆ ಕೊಟ್ಟು ಮಾತಿನಂತೆ ರತ್ನ ಮಾಂಗಲ್ಯವನ್ನು ತಂದೆಯವ್ರ ಕೈಯಿಂದ ನಿನ್ನ ಕೊಳ್ಳಿ ಕಟ್ಟಿಸಿ ನೋಡ್ಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಅದಕ್ಕೋಸ್ಕರ ರತ್ನ ಮಾಂಗಲ್ಯ ತಂದೀನಿ. ಎಲ್ಲಿದ್ದ ನಮ್ಮ ಅಪ್ಪ? ಅಪ್ಪ, ಅಪ್ಪ, ಅಪ್ಪ. ರಘು, ನೀನ್ ತಂದಿರೋ ರತ್ನ ಮಾಂಗಲ್ಯ ನನ್ನ ಕೊರಳಿಗೆ ಕಟ್ಟಬೇಕಾದವರು ಸತ್ತು 3 ವರ್ಷ ಕಳೆದು ಹೋಯ್ತು. 3 ವರ್ಷ ಕಳೆದು ಹೋಯ್ತು. ನನ್ನ ತಂದೆ ಸತ್ತು ಹೋಗಿ
ಆಯ್ತು. ಓ ದೇವ್ರೇ, ಕೊರೆಗೂ ನಿನ್ನ ಮುಖ ನೋಡಕ್ ಆಗ್ಲಿಲ್ವಾ ಅಪ್ಪ? ನಾನು ಅಯ್ಯೋ, ನಾವೆಂತಹ ಕೆಟ್ಟ ಮಕ್ಕಳಾಗ್ಬಿಟ್ವಿ ನಮ್ಮಪ್ಪನಿಗೆ, ಕೆಟ್ಟ ಮಕ್ಕಳಾಗ್ಬಿಟ್ವಿ. ಶಶಿ ಶಶಿ, ಅಪ್ಪ ಹೋಗ್ಬಿಟ್ರು ಕಣೆ, ಅಪ್ಪ ಹೋಗ್ಬಿಟ್ರು ಕಣೆ. ಅಮ್ಮ, ಅಪ್ಪ ಸಾಯೋದ್ ಏನಾಗಿತ್ತಮ್ಮ? ಇನ್ನೇನಾಗ್ಬೇಕಿತ್ತಪ್ಪ? ತವರಿಗೆ ಬಂದ ಮಗಳು ಅಣ್ಣ ಮೂರ್ ದಿನ ಆಯ್ತು ಊಟ ಮಾಡಿ ಅಂತ ಬಾಯಿ ಬಿಟ್ಟು ಕೇಳಿದ್ಲು. ಆದ್ರೆ ನಿನ್ನ ಅಣ್ಣ ಅತ್ತಿಗೆ ನೂಕಿದ್ರು. ಆ ದೃಶ್ಯನ ನೋಡ್ಲಾರ್ದೆ ಪತ್ರ ಬರೆದಿಟ್ಟು ಹೊಳೆಗಾಡ್ಕೊಂಡ್ರು. ನನ್ನ ತಂದೆ, ನನ್ನ ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ. ಅಪ್ಪ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿ ಅಪ್ಪ. ಅಯ್ಯೋ, ಚಾಂಡಾಳ ಮಕ್ಕಳ ನೆತ್ತಿಗೆ ತಪ್ಪಿಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿಯ ಶಶಿ? ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ ಅಮ್ಮ? ಪ್ರತಿ ತಿಂಗಳು ನಿಮ್ಗೆ 5,000 ಅಮೌಂಟ್ ಕಳಿಸ್ತಾ ಇದ್ದೆ. ಅಂಥದ್ರಲ್ಲಿ ಅಸ್ತಿ ಬಂದು ನನ್ನ ತಂಗಿಗೆ ಒಂದು ತುತ್ತು ಅನ್ನ ಹಾಕಕ್ಕಾಗಲಿವೆ. ನಾನು ಕಳಿಸಿದ ಹಣ ಏನ್ ಮಾಡಿದ್ರಿ? ಯಾರಿಗೆ ಕೊಟ್ರಿ? ಏನ್ ಮಾಡಿದ್ರಮ್ಮ? ಏನಂದೆ? ಹೌದಮ್ಮ, ಯಾಕೋ ಸುಳ್ಳು ಹೇಳ್ತೀಯಾ? ನೀನು ಹಣ ಕಳಿಸಿದ್ದು ನಿಜನೇ ಹಾಗಿದ್ರೆ ನಿನ್ ತಂದೆ ಹೊಳೆಗಾರ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಅಮ್ಮ, ಯಾಕೆ ಸುಳ್ಳು ಹೇಳ್ತೀಯ? ಹಾಗಾದ್ರೆ ನಿಮ್ಗೆ ಹಣ ತಲುಪಿಲ್ವಾ? ಇಲ್ಲಪ್ಪ, ಈ ಕಣ್ಣಿಂದ 5 ಪೈಸಾನು ನೋಡಿಲ್ಲ. ನಾನು ಕಳಿಸ ಹಣ ಎಲ್ಲೂ ಹೋಯ್ತು. ಎಲ್ಲೋಯ್ತು? ನೋಡಮ್ಮ, ನೋಡಿ, ನೀವೇ ಸಹಿ ಹಾಕಿದ್ದೀರಾ? ಅಣ್ಣನೇ ಸಾಕ್ಷಿ ಸಹಿ ಹಾಕಿದ್ದಾನೆ. ಅಯ್ಯೋ ಇಲ್ಲ ರಘು, ನಾನು ಯಾವ್ದ್ರ ಮೇಲೂ ಸಹಿ ಹಾಕಿಲ್ಲ. ನೋಡು. ಹೌದಮ್ಮ, ಇದ್ ನಿಂದೇ ಸಹಿ ಅಮ್ಮ. ಇಲ್ಲವಾ, ನಾನು ಯಾವ್ದ್ರ ಮೇಲೂ ಸಹಿ ಹಾಕಿಲ್ಲ. ಅಂದ್ರೆ ನಾನು ಕಳಿಸಿದ ಹಣ ಎಲ್ಲೋಯ್ತು? ಏನಾಯ್ತು? ಹೌದು, ಎಲ್ಲ ಇವ್ರದ್ದು ಏ ಕರಾಮತ್ತು. ಮಾಡ್ತೇನೆ ಮಾಡ್ತೇನೆ, ಇದಕ್ಕೊಂದು ಗತಿ ಕಾಣಿಸ್ತೇನೆ. ಮಾಡ್ತೇನೆ. ಹಲೋ, ಪೊಲೀಸ್ ಸ್ಟೇಷನಾ? ಹೌದು ಹೇಳಿ. ಹಾಂ ಸರ್, ನಾನು ರಘು ಅಂತ ಫಿಲಮ್ ಆರ್ಟಿಸ್ಟ್ ಮಾತಾಡ್ತಾ ಇರೋದು. ಹೇಳಿ. ನಿಮ್ ಸಾರ್ ಇದಾರಪ್ಪ, ಒಂದ್ ನಿಮಿಷ ಕೊಡಿ. ಹಾ ನಮಸ್ತೆ ಸರ್, ನಾನು ರಘು ಇರುತ್ತೇಳಿ. ಹೌದು, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸರ್ ಏನಿಲ್ಲ, ಪ್ರತಿ ತಿಂಗಳು ನನ್ನ ತಾಯಿ ಹೆಸರು ನಾನು 5,000 ರೂಪಾಯಿ ಅಮೌಂಟ್ ಕಳಿಸ್ತಾ ಇದ್ದೀನಿ. ಬಟ್ ನನ್ನ ತಾಯಿಗೆ ಅಮೌಂಟ್ ತಲುಪಿಲ್ಲ, ಎಲ್ಲೋ ಮಿಸ್ಯೂಸ್ ಆಗಿದೆ ಅನ್ಸುತ್ತೆ. ಪ್ಲೀಸ್ ಒಂದು ಸ್ಮಾಲ್ ಎನ್ಕ್ವೈರಿ ಆಗಬೇಕಾಯ್ತು ಸರ್. ಪ್ಲೀಸ್ ಬರ್ತೀರಲ್ಲ? ಪ್ಲೀಸ್ ಸರ್, ನಿಮ್ಮನ್ನೇ ಕಾಯ್ತಾ ಇರ್ತೀನಿ. ಪ್ಲೀಸ್. ಓಕೆ ಓಕೆ, ಬರ್ತೀವಿ. ಯೋಚನೆ ಮಾಡಿದ್ಯೇನೋ? ನನಗೆಲ್ಲ ಗೊತ್ತಿದೆ, ನೀನು ಮಾತಾಡ್ಬೇಡ. ಮಾಡ್ತೀನಿ.
ಓಹೋ ರಘುವೀರ. ಎಸ್ ಐ ಆಮ್ ರಘುವೀರ್. ಏಯ್ ನನ್ನ ಮನೇಲೆ ನಿಂತ್ಕೊಂಡು ನನಗೆ ಗುರು ಅಂತೀನೋ ವಂಚಕ? ಇಷ್ಟ ದಿಲೀಪ್, ಸ್ವಲ್ಪ ಅದರಲ್ಲಿ ಗೊತ್ತಾಗುತ್ತೆ ಯಾರು ವಂಚಕ ಅಂತೇಳಿ. ಮರ್ಯಾದೆ ಇಲ್ಲದೆ ಮತ್ತೆ ಮನೆಗೆ ಬಂದಿದ್ದಾನೆ. ಒಂದೆಜ್ಜೆ ಮುಂದೆ ಇಟ್ಟರೆ ಸುಟ್ಟು ಬಿಡ್ತೇನೆ. ಏನಂದೆ, ನಿನ್ ಮುಖ ನೋಡೋ ಅಸಹ್ಯ ಆಗುತ್ತೆ ಅಂದಲ್ಲ, ಇವತ್ತು ಧರ್ಮಕ್ಕೆ ಜಯ ಇದ್ದೇ ಇದೆ. ಹಾ, ಇರ್ಲೇಬೇಕು. ನೀನು ಮಾಡಿದ ಒಂದ ಎರಡ ಆನಂದ ಸಾಗರದಂತೆ ಮನೆಗೆ ನಿನ್ನ ದುರಾಸೆಗೋಸ್ಕರ ಬೆಂಕಿ ಕೊಳ್ಳಿ ಇಟ್ಬಿಟ್ಟಲ್ಲ. ನನ್ನ ತಂಗಿ ಒಂದು ತನ್ನ ಮೂರು ದಿನದ ಉಪವಾಸ ಇದ್ದೀನಿ ಅನ್ನ ಕೊಡ ಅಂತ ಬಂದಾಗ ಏನ್ ಮಾಡಿರಿ? ಒಂದು ತುತ್ತು ಅನ್ನ ಅತ್ತೆ ಮನೆಯಿಂದ ಆಚೆ ಕಳ್ಸಿದ್ರಲ್ಲ ನನ್ನ ತಂಗಿಗೆ, ಅವಳ ಶಾಪ ನಿಮ್ಗೆ ತತ್ತೆ ಬಿರುತ್ತಾ? ನನ್ನ ತಂದೆ ಈ ಪರಿಸ್ಥಿತಿ ಬರುತ್ತೆ ನೀವೇ ಕಾರಣ. ಎಸ್, ನೀವೇ ಕಾರಣ. ನನ್ನ ತಾಯಿ ಧರ್ಮದೇವತೆ ಚಿನ್ನ ಬಂಗಾರ ಇದ್ದಾಗೆ ಅಂತ ನನ್ನ ತಾಯಿಗೆ ಈ ಬಂಗಾರದಂತ ಕೈಯಿಂದ ಈ ನಿನ್ನ ಕೆಟ್ಟ ಕಾಲು ಒತ್ತಿಸ್ಕೊಂಡಲ್ಲ ಅದಕ್ಕೆ ಆಗದಿಲ್ವಾ? ನಿನ್ನ ಹೆಣ್ಣ ಮಾರಿ ನಿನ್ನಂತವಳೇನಾದ್ರು ಇದ್ರೆ ಆ ಮನೆ ನೂರು ನುಚ್ಚು ನೂರು ಆಗೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಅಣ್ಣಯ್ಯ, ಅಣ್ಣ, ಅಲ್ಲ ಕಣ, ನೀನು ಕುಡಿದು ಬಿಟ್ಟ ಹಲ್ಲೆಲ್ಲವನ್ನು ನಾನು ಕುಡಿದಿದ್ದು ನನ್ನ ತಾಯಿ ಮಕ ನೋಡು ಎಷ್ಟು ಪ್ರೀತಿಯಿಂದ ಸಾಕಿದ್ಲು ನಮ್ಮನ್ನ, ಅಂತವಳು ಕೈಯಿಂದ ನಿನ್ ನಿಂತಿ ಕಾಲು ಹೋಗ್ತಾ ಇದ್ರು ನೋಡ್ತಾ ನಿಂತಿದ್ದಲ್ಲ ನಿನ್ ಜನ್ಮ ಹಾಚಿಕೆ ಆಗ್ಬೇಕು, ಇಲ್ಲ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಎಸ್, ಆಗ್ಲೇಬೇಕು. ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ರಘುವೀರ್ ಅಂದ್ರೆ ನೀವೇನಾ? ಸರ್ ಬರ್ತಾ ಇದ್ದಾರೆ ಸರ್. ಓ ರಘು. ಹಲೋ ಸರ್.
ಹಾಯ್ ರಘು. ವೆಲ್ಕಮ್ ಸರ್. ವೆಲ್ಕಮ್. ಏನ್ರಿ ನಿಮ್ಮ ಮನೆಯಡ್ರ ವಿಷಯ? ಸರ್ ಏನಿಲ್ಲ, ಪ್ರತಿ ತಿಂಗಳು ನನ್ನ ತಾಯಿಗೆ ನಾನು 5,000 ಅಮೌಂಟ್ ಕಳಿಸ್ತಾ ಇದ್ದೆ, ಬಟ್ ನನ್ನ ತಾಯಿಗೆ ಅಮೌಂಟ್ ತಲುಪಿಲ್ಲ ಅದು. ಹಾಗಾಗಿ ಒಂದು ಸ್ಮಾಲ್ ಎನ್ಕ್ವೈರಿ ಆಗಲಿಂದ ತಮ್ಮ ಕರೆಸ್ತೇ ಅಷ್ಟೇ. ಎಂಬೋ ರೆಸಿಪ್ಟ್ ಏನಾದ್ರು ಇದೆಯಾ? ಎಸ್ ಸರ್ ಇದೆ. ಕೊಡಿ ಕೊಡಿ. ರೇಣುಕಮ್ಮ ಅಂದ್ರೆ ನಮ್ಮ ತಾಯಿ ಸರ್. ಇವ್ರಿ ಅವ್ರ ತಾಯಿ ಸರ್. ಗೊತ್ತೋ ಸುಮ್ಮನೆ. ಏನಮ್ಮ ಇದ್ರ ಮೇಲೆ ನೀನೇ ಸೈನ್ ಮಾಡಿ ಹಣ ತಗೊಂಡಿದ್ಯಲ್ವಾ? ಇಲ್ಲ ಸರ್, ನನ್ನ ಯಾವ್ದ್ರ ಮೇಲೂ ಸಹಿ ಹಾಕಿಲ್ಲ. ರಘು, ದಿಲೀಪ ಅಂದ್ರೆ ಯಾರ್ರಿ? ಅಲ್ಲಿ ನಿಂತಿದ್ದಾರಲ್ಲ ಮಹಾನುಭಾವರು, ಅವರೇ ಸರ್. ಓ ಬನ್ರಿ ಇಲ್ಲಿ. ಸೈ ನಿಂದ ನೋಡ್ರಿ. ಹೌದು ಸರ್, ಸಿಗ್ನೇಚರ್ ಬಂದೇನೆ. ಹಾಗಿದ್ರೆ ನಿನಗೆ ಗೊತ್ತಿರ್ಲೇಬೇಕು ಈ ಕೋಟಾ ಸೈನ್ ಮಾಡಿ ಹಣ ತಗೊಂಡಿರೋರು ಯಾರು ಅಂತ. ಅದು ಕೋಟಾ ಸಿಗ್ನೇಚರ್ ಅಲ್ಲ, ಅಲ್ಲಿ ನಿಂತಿದ್ದಾರಲ್ಲ ನಮ್ಮ ತಾಯಿ ರೇಣುಕಮ್ಮನವರು, ಅವರೇ ಸಿಗ್ನೇಚರ್ ಮಾಡಿ ತಗೊಂಡ್ರು. ಸುಳ್ಳು ಸರ್. ಸಾರಿ ಸಾರಿ ಸರ್, ಸಾರಿ. ಆಶಾಬಾದ್ ರೇಣುಕಮ್ಮ ಅಂದ್ರೆ ನೀನೇನೇನಮ್ಮ? ಹೂನಪ್ಪ, ನಾನೇ. ಎಲ್ಲಿ ರೇಣುಕಮ್ಮ ಅಂತ ಇಲ್ಲಿ ಒಂದ್ ಕಡೆ ಸೈನ್ ಮಾಡಿ. First of all, something is wrong. ನಮ್ಮ ದಿಲೀಪ್ ಅವರು ಪಾಪ ಅಂತವರಲ್ಲ, ಸುಸಂಸ್ಕೃತರು. ಇನ್ನು ರೇಣುಕಮ್ಮನವರು ಸಾಧ್ಯನೇ ಇಲ್ಲ. ಮತ್ತಿನ್ಯಾರು? ಈಕೆ ಯಾರ್ರಿ? ಹೆಸರು ಛಾಯಾ ಅಂತ. ಛಾಯಾ? ಛಾಯಾ ಅಂದ್ರೆ ಇಲ್ಲಿ ಬೇಗ ಆ ಗಂಡು ಆಮೇಲೆ ನೋಡ್ಬೋದು. ಇದ್ರ ಮೇಲೆ ಒಂದು ಸೈನ್ ಮಾಡು. ವೆರಿ ಗುಡ್ ಹ್ಯಾಂಡ್ ರೈಟಿಂಗ್. ನಾನು ಹೇಳಿ ಛಾಯಾ ಅಂತ ಸೈನ್ ಮಾಡುವಲ್ಲ, ರೇಣುಕಮ್ಮ ಅಂತ ಸೈನ್. ಎಷ್ಟೇ ಆಗಲಿ ಬುದ್ಧಿವಂತರಲ್ವೇ. ಮಾಡ್ರಿ ಏನದು. ತುಂಬಾ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್. ದಿಲೀಪ್ ಅಂದ್ರೆ ಸತ್ಯ ಏನು ಅಂತ ಗೊತ್ತಾಗಿದೆ. ಈ ಕೋಟಾ ಸಹಿ ಯಾರ್ದು ಅಂತ ಹೇಳದೆ ಇದ್ರೆ ಕಾನ್ಸ್ಟೇಬಲ್ ನಮ್ಮ ಸಾಯ ಅವರ ಸ್ಟೈಲೇ ಬೇರೆ. All right.
ವಿಟ್ನೆಸ್ ಸಿಗ್ನೇಚರ್ ಮಾಡಿರೋದೇನೋ ನಾನೇ, ಆದರೆ ನಮ್ಮ ತಾಯಿ ಸಿಗ್ನೇಚರ್ ಮಾಡಿರೋದು ನನ್ನ ಹೆಂಡತಿ ಛಾಯಾ ಸರ್. ಸ್ಟಾಪ್ ಐಸೆ, ಸ್ಟಾಪ್. ನೀವೇ ಸರಿ ಹೆಂಗಸ್ರು ಹೋಗಿ ನೋಡಮ್ಮ, ನಮ್ಮಲ್ಲಿ ಕಾನ್ಸ್ಟೇಬಲ್ ಬರಬೇಕಾಯಿತು, ಲೇಡಿ ಕಾನ್ಸ್ಟೇಬಲ್, ಅವರು ಕಾರ್ಯನಿಮಿತ್ತ ಹೊರಗಡೆ ಹೋಗಿರೋದ್ರಿಂದ ನಾನು ಬಂದಿದ್ದೀನಿ. ಮತ್ತೊಂದು ಮಾತಾಡೋದಾದ್ರೆ ನನ್ನಿಂದನೇ ನಿನಗೆ ಸೇವೆ ಆಗ್ಬೇಕಾಯ್ತು. ಅಯ್ಯೋ ಆ ಇಲ್ಲಮ್ಮ ನೋಡ್ರಗು, ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಕ್ ಆಗೋದಿಲ್ಲ. ಏನೋ ತಿಳಿದ ತಪ್ಪು ಮಾಡ್ಬಿಟ್ಟಿದಾರ ನೋಡು. ಬೇಡಪ್ಪ, ಏನಾದ್ರೂ ಮಾಡಿ ಬಿಡಿಸು ಅಮ್ಮ. ನನ್ನ ಬಾಯಿ ಕೆಟ್ಟ ಮಾರ್ ಬರ್ತಕ್ಕಿಂತ ಮುಂಚೆ ದಯವಿಟ್ಟು ಆ ಕಡೆ ಹೋಗಿ, ದಯವಿಟ್ಟು ಆ ಕಡೆ ಹೋಗಿ. ಮತ್ತೆ ಅಮ್ಮ ಬೇಡ, ತಪ್ಪು ಮಾಡಿದ್ರು ಬಿಡಿಸ್ಕೊಂಡ್ ಬರತ್ತೆ, ನಮ್ಗಿಲ್ಲ ತಪ್ಪು ಮಾಡಿದ್ರೆ ಸಿಕ್ಕ ಅನುಭವಿಸ್ತಾರೆ. ಅಲ್ಲ ರಘು ಅಣ್ಣ, ಹಾಗ ಅನ್ಬೇಡಣ, ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಅವ್ರನ್ನ ಬಿಡಿಸಣ್ಣ. ಶಶಿ ನೀನ್ ಮಾತಾಡ್ಬೇಡ, ಯಾರಾದ್ರೂ ಮಾತಾಡಿದ್ರೆ ನನ್ ಮನುಷ್ಯನ ಆಗೋದಿಲ್ಲ. ಒಂದ್ ವೇಳೆ ಅವನು ಏನಾದ್ರೂ ಬೇರೆ ಮೇಲೆ ಆಚೆ ಬಂದ್ರು ಅವನ್ ಮುಖ ನಾನು ನೋಡೋದಿಲ್ಲ. ಇವತ್ತೇ ಈ ಮನೆ ಯಾರು ಭಾಗ ಆಗ್ಬೇಕು? ಅವನ್ ಬಾಗ್ದಲ್ಲಿ ಅವನಿರ್ಲಿ, ನನ್ನ ಬಾಗ್ದಲ್ಲಿ ನಾನು. ಇನ್ಸ್ಪೆಕ್ಟರ್ ಸರ್ ನೋಡ್ರಿ ನೋಡ್ರಿ, ಆ ತಾಯಿ ಸಂತಾನ ಇಂತ ಹೆಂಡತಿದ್ರು ನಾ 100 ಜನ ತರ ಬದ್ಕೊಂಡ್ರಿ ಅಂತ ತಾಯಿ ಸಿಗ್ತಾರೆ. ದಿಲೀಪ್ ಹಾಗೆ ಸಿನಿಮಾ ಮಾಡಿದಿರಲ್ವಾ, ಯಾವುದದು ವೀರ ಯೋಧ? ಹೌದು ಸರ್. ತುಂಬ ಚೆನ್ನಾಗಿದೆ, ಏನು ಎನರ್ಜಿ, ಏನು ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿದೆ. ನಿನ್ನ ಸವಾಸ ನನಗೆ ಸಾಕು, ನಿನ್ನ ರೋಡು ನೀನು ನೋಡಿಕೆ, ನನ್ನ ದಾರಿ ನಾನು ನೋಡ್ಕೊತೀನಪ್ಪ. ಹೋಗಲಿ ಹೋಗೋ, ಯಾಕಲಿ ಅದ ಹೆಂಗಲೆ ಬದುಕ್ತೀಯ ನಾನು ಇಲ್ಲದೆ ಇದ್ರೆ? ನೀನು ಹೆಂಗ ಹೊಟ್ಟೆ ಪಾಡಪ್ಪ, ಭಿಕ್ಷೆ ಗಿಕ್ಷೆ ಬೇಡಿ ಬದುಕ್ತಿ ಬಿಡು. ಇಷ್ಟು ದೊಡ್ಡ ದೇಹ ಭಿಕ್ಷೆ ಬೇಡತ್ತೆ? ಹಾಂ, ಯಾವುದೇ ಕಾರಣಕ್ಕೂ ಭಿಕ್ಷೆ ಬೇಡಂಗಿಲ್ಲ ಮಗನ. ಏನು ಮಾಡಬೇಕು? ನಾನು ಅದೀನೋ? ನೀನು ಐದಿಯಪ್ಪ ಈಗ ನಿನ್ನಿಂದ ಸೊಂಟ ಮುರಿ ಹೆಂಗ್ ಹೊಡಿಸ್ಕೊಂಡಿದೀವಿ, ನೀನು ಮೈಕೈ ಮುರಿ ಹೆಂಗ್ ಓಡಿಸ್ಬೇಕಪ್ಪ? ಈ ಸ್ವಾಮೀಜಿ ವೇಷ ಸಾಕು, ನಿನಗೆ ಶಿಷ್ಯನ ವೇಷ ಸಾಕು. ಆದ್ರೂ ಮಗನ ಜೀವನದಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತ ನಾವೇನೇನು ಮಾಡ್ತೀವೋ ಅವೆಲ್ಲ ಫೇಲ್ಯೂರ್ ಆಗ್ಬೋದು. ಈಗ ಏನ್ ಮಾಡ್ಬೇಕು ಗೊತ್ತಾ ಮಗನ? ಏನ್ ಮಾಡ್ಬೇಕಪ್ಪ? ಚಿಲ್ರೆ ಕಸಬನ್ನ ಬಿಟ್ಬಿಡಣ, ದೊಡ್ಡ ಕೆಲಸ ಮಾಡ್ಬೇಕು. ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಬರೀ ಮೆಟ್ಟಿನಾಗ ಬೂಟ ಕೊಡಿಸ್ಕೊಳದ? ಯಾವನಲ್ಲಿ ಮನಲ್ಲಿ ಬಿಡಲೆ, ಇದು ಒಳ್ಳೇದಲ್ಲ ಕೆಟ್ಟ ಕೆಲಸ ಮಾಡೋದು. ಅದೆಲ್ಲ ಬೇರೆಯವ್ರಿಗೆ ಬಿಟ್ಟಿದ್ದು, ನಾನು ಹೇಳ್ತಿರೋದು ಸ್ವಲ್ಪ ಕಿವಿ ಕೊಟ್ಟು ಕೇಳು. ಹೇಳಪ್ಪ. ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿರ್ತಾರಲ್ಲೋ, ಅವ್ರ ಮನೆ ನೋಡೋಣ, ಒಮ್ಮೆ ಪೂಜೆ ಮಾಡೋಣ. ಈಗ ಒಂದು ಕೆಲಸ ಮಾಡು, ಈಗ ಕಳ್ತನ ಮಾಡೋಣ ಅಂತ ಹೇಳ್ತಾ ಇದೀಯ, ಇಲ್ಲಿಂದ ಒಂದು ಕೆಲಸ ಮಾಡೋಣ, ಟ್ಯಾಕ್ಟರ್ಗೆ ಹೋಗ್ಬಿಡೋಣ.
ಈಗ ಎಲ್ಲಿದ್ದೀವಿ ನಾವು? ಟ್ಯಾಕ್ಟರ್ ಬಸ್ ಸ್ಟ್ಯಾಂಡ್ ಆಗಿದೀವಿ ರೀ. ಲೇ, ರೈಲ್ವೆ ಸ್ಟೇಷನ್ ಇಂದ ಬಂದು ತುಮಕೂರು ಬಸ್ ಸ್ಟ್ಯಾಂಡ್ ಆಗಿದೀವಿ. ಮಗನಲ್ಲಿ ಕಣಿಗಣಿ ಕಾಣ್ತಾವಿಲ್ಲ ಲೇ, ಟ್ಯಾಕ್ಟರ್ ಹಾಕೋಣ ಇರೋದು ನಾವು. ಈಗ ಒಂದು ಕೆಲಸ ಮಾಡು, ಟ್ಯಾಕ್ಟರ್ ಇದು ತುಮಕೂರಿನ ಕಡೆಗಳೇ. ಫಿಲಿಂ ಆರ್ಟಿಸ್ಟ್ ರಘುವೀರು ಸಿಕ್ಕಾಪಟ್ಲ ದುಡ್ಡು ಗಳಿಸ್ಬಿಟ್ಟಿದ್ದಾನೆ. ಅವ್ನ ಮನೆ ಕನ್ನ ಕನ್ನ ಮೊನ್ನೆ ರಾಷ್ಟ್ರ ಪ್ರಶಸ್ತಿ ಪಡೆದ. ಬಾರಲಿ ಅವ್ರ ಮನೆಗೆ ತನ್ನ ಊರಲ್ಲಿ ಬಾರು ಹೋಗರ. ನೀನೇ ಕರ್ಕೊಂಡೋಗ್ಬೇಕ್ ಮಗನ. ಈಗ ಎಲ್ಲ ಮನಿಕೊಂಬಿಟ್ಟಾರೆ. ನೀನು ಕಳ್ತಾನ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ನೀ ಕೈ ಸಿಕ್ಕಿದ್ ನೀನು ಹೇಳ್ಕೊಂಬ, ನಾನು ಕೈ ಸಿಕ್ಕಿದ್ ನಾನು ಹೇಳ್ಕೊಂಬರ್ತೀನಿ. ಅಕ್ಕ ಸುಮ್ಮಿರೋ ಮರೆ ಯಾರ ಮನೆ ಕಳ್ತಾನ ಅಂದ್ರೆ ನಿಮ್ಗೆ ಹೇಳ್ಸ ಅಂತ ಮಾಡ್ತಾರೆ. ನಾವು ಕಳ್ತಾರ ಈಗ ಒಳಗೆ ಹೋದಾಗ ಅಕಸ್ಮಾತ್ ನಿನಗೆ ಕೆಮ್ಮು ಬಂದ್ರೆ ಏನ್ ಮಾಡ್ತೀನಿ ಕೇಳ್ರಿ? ಇವನು ಹೇಳೋದು ಕೆಮ್ಮು ಬಂದ್ರೆ ಹೇಳಿ ಕೆಮ್ತಾನೆ, ಬಾಯ ಕೆಮ್ತೀವಿ. ಕೆಮ್ಮು ಬಂದ್ರೆ ಬಾಯ ಕೆಮ್ಮಬೇಡ, ಬಾಯಿನ ಬಿಗ್ಗೆ ಗಿಡ್ಕೊಂಬಿಡು, ಖಾಲಿರೋ ಜಾಗದಾಗ ಹೊರಟೋಗ್ತೈತೆ. ಮಗಲೇ ಹೇಳ್ಕೊಂಬೋ. ಸಮಾಜದಲ್ಲಿ ಸಮಾಜದಲ್ಲಿ ದುಡುಕ್ ತಿಂದ್ರು ಅಂದ್ರೆ ಆ ಮನೆ ಈ ಮನೆ ಕಳ್ತನ ಮಾಡ್ತೀಯಲ್ಲ ದಂಡ್ಗ. ಯಪ್ಪ ಹೊಡಿಬೇಡ ಕಣ, ತಪ್ಪಾತು ನಂದಲ್ಲ ಕಣಪ್ಪ. ಆರಾಮ ಏನ್ ಹೇಳಲೆ ಸಿದ್ಧ ನನ್ನ ಶಿಷ್ಯನಾಗಿದ್ದಕ್ಕೆ ನಾಯಲಾಯಕ. ನಾನು ಯಾವತ್ತಾರ ಪೊಲೀಸರಿಗೆ ಅಪ್ಪ ಅಂತ ಹೇಳ್ಕೊಟ್ಟಿದ್ನ? ಲೇ ಮಗನ ಏನಾದರೂ ಮಾಡು, ಈ ಕೆಲಸ ಮಾಡಲಿ ಆ ಕೆಲಸ ಮಾಡಲಿ ಯಾವ ಕೆಲಸ ಮಾಡಲಿ ಪೊಲೀಸರಿಗೆ ಮಾತ್ರ ಅಪ್ಪ ಅನ್ಬಾರ್ದು. ಯಾಕಂದ್ರ ಅವ್ರು ನಮ್ಮ ಅಪ್ಪ ಆಗಲ್ಲ. ಕೊಡ್ತಾರ ನೋಡು. ಆಮೇಲೆ ಮಾನಿನಿಯರಿಗೆ ಯಾವತ್ತು ಯೌವ ಅನ್ಬೇಡ, ತಿಳಿತಾ? ಸರ್ ಜಾಸ್ತಿ ಮಾಡ್ತಾ ಇದ್ರೆ ಮತ್ತೆ ಹೇಳ್ಕೊಂಡವ್ರೆ. ಸರ್ ಹೋಗ್ತೀವಿ ಸರ್, ದಯವಿಟ್ಟು ನಮ್ಮ ಅಪರಾಧನ ಕ್ಷಮಿಸಿ ಸರ್. ಸರ್ ನಾವು ಮಾಡ್ಬೇಕಂತೇಳಿ ಈ ಉದ್ಯೋಗ ಕಿಳಿಯಲಿಲ್ಲ ಸರ್. ಏನೋ ಹೊಟ್ಟೆ ಪಾಡ ಸರ್, ಮನುಷ್ಯನ ಜೀವನದಲ್ಲಿ ಹೊಟ್ಟೆ ಅನ್ನೋದು ಬಹಳ ಕೆಟ್ಟದ ನಮಗೊಂದು ಸರ್. ಹೌದು ಸರ್, ಅದಕ್ಕೆ ಸೃಷ್ಟಿಯಲ್ಲಿ ದೇವರು ಬಹಳ ಬುದ್ಧಿವಂತ ಸರ್. ಕಾಮಕ್ಕಿಂತ ಕೆಟ್ಟದಂತೆ ಈ ಹೊಟ್ಟೆಯನ್ನ ನನ್ನ ಮಗಂದು. ಅದಕ್ಕೆ ದೇವರು ಕಾಮನ ಕೆಳಗಿಟ್ಟು ಹೊಟ್ಟೆನ ಮ್ಯಾಲಿಟ್ಟು ಬಿಟ್ಟಿದ್ದಾನೆ ಸರ್. ದಯವಿಟ್ಟು ಆದ್ರೂ ಚಿಲ್ಡ್ರ ಬುದ್ಧಿ ಬಿಡಲ್ಲ ಸರ್, ಎಲ್ಲೂ ಹೋದ್ರು ಅಷ್ಟೇ ಸರ್. ಮಿಸ್ಟರ್ ರಘುವೀರ್ ಸರ್, ನಾವು ವಿದ್ಯಾವಂತರಾಗಿದ್ವಿ, ನಿರುದ್ಯೋಗ ಸಮಸ್ಯೆ
ಏನ್ ಮಾಡೋದು, ಏನೇನೋ ಮಾಡುದು. ಕಡೆಗೆ ನಿಮ್ಮಂತ ಒಬ್ಬ ಚಲನಚಿತ್ರ ನಟರ ಮನೆಗೆ ಕನ್ನ ಹಾಕಿದ್ರೆ ಏನಾದರೂ ಜೀವನ ಮಾಡ್ಬೋದು ಅನ್ಕೊಂಡು ನೀವು ನಿಯತ್ತಾಗಿ ಚಿತ್ರ ಚಲನಚಿತ್ರದಲ್ಲಿ ಪಾತ್ರ ಮಾಡಿದಿರಾ. ನಿಮಗೆ ಒಂದು ಬನ್ನಿ ಸರ್, ಎಳ್ಕ ಬನ್ನಿ ಸರ್, ಹೇಳ್ಬಿಟ್ಟ ಕೇಳೋದಲ್ಲ. ಅಮ್ಮ ಊಟ ಬೇಕು, ಹೊಟ್ಟೆ ಅಮ್ಮ ಊಟ ಬೇಕು. ಬಾಬು ಅಪ್ಪ ಹೇಳ್ಬೇಡ ಕಣು, ಹೇಳ್ಬೇಡ ಕಣು, ಅಪ್ಪ ಹೇಳ್ಬೇಡ ಕಣು, ಊಟ ಬೇಕಪ್ಪ, ಹೊಟ್ಟೆ ಹಸಿತಿದೆ. ಮನೇಲಿ ಒಂದ್ ತುತ್ತು ಅಕ್ಕಿದು ಇಲ್ಲ ಕಣು, ಒಂದ್ ಇಡೀ ಅನ್ನೂ ಇಲ್ಲ. ಅಪ್ಪ ಅಮ್ಮ ಇದ್ದಾಗ ಬೇಡ ಬೇಡ ಅಂದನು, ತುಪ್ಪದನ್ನ ತಿನ್ನಿಸ್ತಿದ್ದೆ, ಅನ್ನ ನಾರ ತಿನ್ಸಪ್ಪ. ಹೇಳ್ಬೇಡಪ್ಪ ಹೇಳ್ಬೇಡ, ನೋಡು ಹೊರಗಡೆ ಹೋಗಿ ಎಲ್ಲಾದ್ರೂ ಒಂದ್ ತುತ್ತು ಅನ್ನನಾದ್ರೂ ಇಸ್ಕೊಂಡ್ಬಿಡ್ತೀನಿ, ಅದುವರೆಗೂ ಇಲ್ಲೇ ಕೂತ್ಕೊಳ್ಳೋ. ತಡ್ಕೊಳಕ್ ಆಗ್ತಿಲ್ಲಪ್ಪ. ಹೇಳ್ಬೇಡ ಕಣು, ಹೇಳ್ಬೇಡ ಕಣು. ಇಲ್ಲ ಕಣೋ ಬಾಬು ಇಲ್ಲ, ಅಜ್ಜಿ ಮನೆಯಲ್ಲಿರುವ ಅನ್ನ ನಿನ್ನ ಬಾಯಿಗೆ ಬರೋದಿಲ್ಲ ಕಣೋ, ಬರೋದಿಲ್ಲ. ಅಜ್ಜಿ ಮನೆ ಅನ್ನ ನಮಗೆ ಸಿಗೋದಿಲ್ಲ ಕಣೋ ಬಾಬು, ಸಿಗೋದಿಲ್ಲ. ಅಪ್ಪ ಹೇಳ್ಬೇಡಪ್ಪ, ಕೊಡ್ಸಪ್ಪ. ಅಯ್ಯೋ ಏನ್ ಮಾಡ್ಲಿ ನಾನೀಗ, ಏನ್ ಮಾಡ್ಲಿ ನಾನೀಗ. ಹೇಳ್ಬೇಡ ಕಣ ಬಾಬು, ಹೇಳ್ಬೇಡ. ಆಯ್ತು ಆಯ್ತು, ನಿಜಾಗ್ಲೂ ಕೊಡಿಸ್ತೀಯಪ್ಪ? ಅಜ್ಜಿ ಮನೇಲಿ ಅನ್ನ ಕೇಳಿ ಕೊಡಿಸ್ತೀನಿ. ಹೇಳ್ಬೇಡಪ್ಪ ಹೇಳ್ಬೇಡ. ದಿಲೀಪ ಬಾರೋ ಒಳಗೆ, ಹೇ ಬಾರೋ. ಇಲ್ಲಮ್ಮ, ಅಮ್ಮ ನನ್ನ ಮಗ ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲಮ್ಮ. ಅಪ್ಪ ಅನ್ನ ಕೊಡು ಅನ್ನ ಕೊಡು ಅಂತ ಒಂದೇ ಸಮ ಆಟ ಮಾಡ್ತಾ ಇದ್ದಾನಮ್ಮ. ಅಮ್ಮ ನಿನ್ ಕಾಲಿಗೆ ಬೀಳ್ತೀನಿ, ನನ್ ಮಗನಿಗೆ ಒಂದೇ ಒಂದು ತುತ್ತು ಅನ್ನ ಕೊಡಮ್ಮ. ಯಾಕೋ ದಿಲೀಪ ನನ್ನ ಹತ್ರ ಹೀಗೆ ಕೇಳ್ತೀಯ? ಸರಿ ಇರು, ಬಾ ಬಾ ಒಳಗೆ. ಅಜ್ಜಿ ತೋರ್ತಪ್ಪ ಹೂನೋ, ಹೇಳ್ಬೇಡ ಹೇಳ್ಬಾರ್ದು. ಎಂತ ಅನ್ನಪೂರ್ಣೇಶ್ವರಿ ನಮ್ಮ ನೀನು, ಒಂದು ತುತ್ತು ಅನ್ನಕ್ಕಾಗಿ ನಿನ್ನ ಕೂಲಿ ಆಳಿನಂಗೆ ದುಡಿಸ್ಕೊಂಡಲ್ಲಮ್ಮ. ಆದ್ರೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ತಟ್ಟೆ ತುಂಬಾ ಅನ್ನ ತಂದಿದೆಯಲ್ಲಮ್ಮ, ತಟ್ಟೆ ತುಂಬಾ ಅನ್ನ ತಂದಿದೆ. ಕೊಡಮ್ಮ ಕೊಡು ನೋಡು, ಈ ಅನ್ನ ತಿಂದು ನಾನು ಮಾಡಿರೋ ಪಾಪ ಎಲ್ಲ ಕಳ್ಕೊಂತೀನಮ್ಮ, ಮಾಡಿರೋ ಪಾಪ ಎಲ್ಲ ಕಳ್ಕೊಂತೀನಿ. ಅಜ್ಜಿ ಅನ್ನ ತಗೊಂಬಂದಿದ್ರಿ, ಅನ್ನ ತಗೊಂಬಂದಿದ್ರಿ ಅಜ್ಜಿ, ತಿನ್ಸ ಮಗನೇ. ಅಮ್ಮ ಕೊಡ್ಬೇಡಮ್ಮ ಇವನಿಗೆ ಅನ್ನನ, ಇದು ನನ್ನ ದುಡಿಮೆಯ ಅನ್ನ. ಹೌದು ಇವನಿಗೆ ಅನ್ನ ದೊರೆಯುತ್ತಿಲ್ಲ, ಕೇವಲ ಒಂದು ದಿನ ತನ್ನ ಮಗನಿಗೆ ಊಟ ಇಲ್ಲ ಅಂದ ತಕ್ಷಣ ತನ್ನ ಕಣ್ಣು ಚುರುಕುಂತಲ್ಲ. ಆದ್ರೆ ಮೂರು ದಿನ ಉಪವಾಸ ಬಂದಲ್ಲ ನನ್ನ ತಂಗಿ, ಆಗ ನಮ್ಮ ಮನಸ್ಸು ಎಷ್ಟು ಬಂದಿರ್ಬೇಕು. ಇಲ್ಲ ಇಲ್ಲಿ ಕರೆಯಲ್ಲ ಅನ್ನ ಬಾಬು. ಮೊದ್ಲೇ ಮುಂದಿನ ಜೀವಾದು ಮತ್ತೆ ಯಾಕೋ ನಯಿಸ್ತೀಯ ನೋಡು, ನೀನ್ ಮಾಡಿರೋ ತಪ್ಪಿಗೆ ಮೊದ್ಲು ಅವನಲ್ಲಿ ಕ್ಷಮೆ ಕೇಳು. ಇಲ್ಲಪ್ಪ ನನ್ನ ಪ್ರಾಣ ಹೋದ್ರೆ ಒಂದು ಕ್ಷಮೆ ಕೇಳಲ್ಲ. ಪ್ರಭು ಅಮ್ಮ ಬೇಡಮ್ಮ.
ಕ್ಷಮೆ ಕೇಳಬೇಕಾಗಿರೋದು ಅವನಲ್ಲಮ್ಮ, ನಾನು ನಾನು ರಘು. ಕ್ಷಮಿಸು ಅಂತ ಕೇಳೋದಕ್ಕೂ ನನಗೆ ಅರ್ಹತೆ ಇಲ್ಲ ಕಣೋ. ಈ ಮನೆಯ ಪರಿಸ್ಥಿತಿಗೆಲ್ಲ ನಾನೇ ಕಾರಣ, ನಾನೇ ಕಾರಣ. ನಿನ್ನದೇನು ತಪ್ಪಿಲ್ಲದೆ ಇದ್ರು ನಿನ್ನ ಮೇಲೆ ಅಪಾದ ಹೊರಿಸಿ ಈ ಮನೆಯಿಂದ ಆಚೆ ನೂಗ್ದೆ. ನನ್ನ ತಾಯಿನ ಕೂಲಿ ಆಳಿಗಿಂತ ಕಡೆಯದಾಗಿ ದುಡಿಸಿಕೊಂಡೆ. ನನ್ನ ತಂಗಿ ಅಣ್ಣ ಅನ್ನ ಅಂತ ಬಂದಾಗ ಒದ್ದು ಆಚೆ ನೂಗ್ದೆ. ನನ್ನ ತಂದೆ ಸಾವಿಗೂ ನಾನೇ ಕಾರಣ. ಇಷ್ಟೆಲ್ಲ ಮಾಡಿರೋ ಈ ಪಾಪಿ ಬದುಕಿರಬಾರ್ದು, ಬದುಕಿರಬಾರ್ದು. ರಘು ದೇವನ ಮಾತು ನಡೆಸ್ಕೊಡೋ ನೋಡು, ಇವತ್ತಿಂದ ಇವನು ನಿನ್ನ ಮಗ ಕಣೋ, ನಿನ್ನ ಮಗ. ಇವನನ್ನ ಚೆನ್ನಾಗಿ ನೋಡ್ಕೊಳೋ, ಇವನನ್ನ ಚೆನ್ನಾಗಿ ನೋಡ್ಕೊ. ನನ್ನ ಮೇಲಿನ ಸೇಡನ್ನ ನನ್ನ ಮಗನ ಮೇಲೆ ತೀರಿಸ್ಬೇಡ ರಘು, ನನ್ನ ಮಗನ ಮೇಲೆ ತೀರಿಸ್ಬೇಡ. ನನಗೆ ಸಾವೇ ಸರಿಯಾದ ಶಿಕ್ಷೆ, ನನಗೆ ಸಾವೇ ಸರಿಯಾದ ಶಿಕ್ಷೆ. ನನ್ನ ಮಗನ ಚೆನ್ನಾಗಿ ನೋಡ್ಕೊ, ನನ್ನ ಮಗನ ಚೆನ್ನಾಗಿ ನೋಡ್ಕೊ. ಬೇಡ ಕಣ್ಣ, ಬೇಡ. ನನ್ನ ಮನಸ್ಸಿಂದ ನೊಂದು ನೀನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ನಾಣೆ ಬೇಡ. ರಘು ನಿಜವಾದ ಬಂಧು ರತ್ನ ಕೂಡ ನೀನು, ನಿಜವಾದ ಬಂಧು ರತ್ನ. ಅನ್ನ ಸಿಂಹ ಆನಂದ ಸಾಗರ. ಮಗನೇ ಚಿಕ್ಕಪ್ಪ ಊಟ ಮಾಡಿಸ್ಬೇಕಪ್ಪ. ನಾನು ಇಲ್ಲಿ ಕೂಚ್ ಬರ, ಇಲ್ಲಿ ಕೂಚ್ ಬರ್ಬಿಟ್ಟ. ಯಾರೋ ನೀನು, ಯಾರು ನೀನು? ಸಿಟ್ ಮಾಡ್ಕೊಂಬೇಡ ಕಣೋ, ನಾನು ಇನ್ ಮುಂದೆ ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ. ನನ್ನ ಹೆಂಡ್ತಿನ ನನ್ನ ಜೊತೆ ಕಳಿಸ್ಕೊಡೋ, ನಾನು ಚೆನ್ನಾಗಿ ನೋಡ್ಕೊಂತೀನಿ ಅವಳನ್ನ. ಶಶಿ ನನ್ನ ಕ್ಷಮಿಸಿ ಅತ್ತೆ. ಇಲ್ಲಪ್ಪ, ರಘು ಅಂತೂ ಬದಲಾಗಲ್ಲ ರೀ. ನಾವೆಲ್ಲರೂ ಒಂದಾದ ಸಮಯದಲ್ಲಿ ಛಾಯೆನು ಒಬ್ಳು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅಮ್ಮ ಅವಳ ಸುದ್ದಿ ಈ ಮನೇಲಿ ಎತ್ಬೇಡ ನೀನು, ಇಷ್ಟಕ್ಕೆಲ್ಲ ಅವಳೇ ಕಾರಣ. ನೋಡು ದಿಲೀಪ, ಏನೇ ಆದ್ರೂ ಅವಳ ನಮ್ಮನೆ ಸೊಸೆ, ನಮ್ಮನೆ ಭಾಗ್ಯಲಕ್ಷ್ಮಿ. ಇಂತಿಯವ್ರ ಸೊಸೆ ಜೈಲಲ್ಲಿ ಇದ್ದಾಳೆ ಅಂದ್ರೆ ನಮಗೆ ಅಪಮಾನ ಅಲ್ವೇನೋ. ನೋಡಿ, ನೀವೇನಾದ್ರೂ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಉಪವಾಸ ಮಾಡ್ತೀನಿ. ಏಮ್ಮೈ ಮಮ್ಮಿ ಉಪವಾಸ ಮಾಡ್ತೀಯಾ? ನಿನ್ನ ಮನಸ್ಸು ಎಂತದ್ದು ಅಂತ ಗೊತ್ತಿದ್ದೆ ನಾನು. ಮುದ್ದು ಮುತ್ತಿಗೆ ಅವಳನ್ನ ಬಿಡುಗಡೆ ಮಾಡಿಸಿದ್ದೀನಿ. ಹೌದು ಮಗನೇ. ಕ್ಷಮಿಸ್ಬೇಕಾದವನು ನಾನಲ್ಲ, ನಿಮ್ ಮತ್ತೇನು ನಿನ್ ಮೈದನ್ನ ಕ್ಷಮೆ ಕೇಳು ಮೊದಲು. ಗೊತ್ತಿಲ್ಲ ನಿಮ್ಮನ್ನ ಹಾಳೆತ್ತಿದ್ದರೆ ದುಡಿಸ್ಕೊಂಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂತ. ಇಲ್ಲಮ್ಮ, ಅಯ್ಯೋ ಛಾಯಾ ಇಲ್ಲೋಡ, ಇನ್ನೆಂದಿಗೂ ಇಂದ ಮಾಡುದಿಲ್ಲ ಅಂತೆ. ನೀನು ನನ್ನ ಮಗಳಿದ್ದ ಹಾಗಲ್ವಾ? ಏನು ಆಗೋಯ್ತು ಇದೇ ಏನೇ ಆದ್ರೂ
ನನ್ನ ಮನೆ ಭಾಗ್ಯಲಕ್ಷ್ಮಿ ನೀನು. ಆಶೀರ್ವಾದ ಮಾಡಿ ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ. ನನ್ನನ್ನ ಕ್ಷಮಿಸ್ಬಿಡಿ ಮಾವ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ, ನೀವು ಕ್ಷಮಿಸವರ್ಗು. ಇದು ಕನಸಲ್ಲ ತಾನೆ? ನನಸು. ನಾನು ಸಾಯ್ಬೇಕು ಅಂತ ಇಷ್ಟಪಟ್ಟಿದ್ದೆ, ಆದ್ರೆ ಹೊಳೆಗೆ ಆರ್ಬೇಕಾದ್ರೆ ರಮಾನಂದ ಸ್ವಾಮೀಜಿಗಳು ನನಗೆ ಸದ್ಬೋಧನೆ ಮಾಡ್ತಾರೆ. ಮನುಷ್ಯ ಯಾವಾಗ ಹುಟ್ಟಿದ್ರು ಸಾಯೋದೇ, ಋತುಗಳು ಹೇಗೆ ಚೇಂಜ್ ಆಗುತ್ತೋ ನಮ್ಮ ಸಂಸಾರ ಕೂಡ ಹಾಗೇ ಚೇಂಜ್ ಆಗಿದೆ. ಒಳ್ಳೇದಾಯ್ತು, ಒಳ್ಳೇದಾಯ್ತು ಅಪ್ಪ. ನಿಮ್ಮ ಮಾತಿನಂತೆ ನಾನು ನನ್ನ ತಾಯಿಗೆ ರತ್ನಮಂಗಲ ಮಾಡಿಸ್ಕೊಂಡ್ಬಂದಿದ್ದೀನಿ. ಅದನ್ನ ನಿನ್ನ ಕೈಯಿಂದ ತಾಯಿ ಕೊಳ್ಳಿಕ್ಕೆ ಕಟ್ಟಿಸ್ತೀನಿ, ನೋಡ್ಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ ಅಪ್ಪ. ಪ್ಲೀಸ್ ನೆರವೇರಿಸ್ಕೊಡಪ್ಪ. ಅಣ್ಣ ಅದಕ್ಕೆ ಯಾಕೆ ಯೋಚನೆ ಮಾಡೋದು? ಅಮ್ಮನ್ನ ನಾವು ರೆಡಿ ಮಾಡ್ಕೊಂಡು. ಏ ರೆಡಿ ಮಾಡಿ ಶಶಿ ಬೇಗ, ಮಾವನ್ನ ನಾನು ರೆಡಿ ಮಾಡಿ ಬೇಗ ರೆಡಿ ಮಾಡ್ಬಿಡ್ರು ಬೇಗ. ಶಶಿ ಬೇಗ ರೆಡಿ ಮಾಡಿ. ಅಲ್ಲ ಸ್ವಲ್ಪ ನಿಧಾನವಾಗಿ ಬಿಡುಗಡೆ ಆಗುತ್ತದೆ, ಆತರ ಇಲ್ಲಿಗೆ ಬರುವ. ಓಕೆ ಆಯ್ತಾಯ್ತು ಆಯ್ತಾಯ್ತು. ರೆಡಿ ಆಯ್ತಮ್ಮ. ಅಮ್ಮ ಶಶಿ ಮಂಗಲ ತಂಪ. ಏನಪ್ಪ ಹೊಸ ಗಂಟನ್ನ ಕಡ್ತಾ ಇದೀಯಾ ರಘು? ಈಗ ಈಗ ನನ್ನ ಸತ್ಪುತ್ರ ಅಂತ ಅನಿಸ್ಕೊಂಡೆ. ಮಮ ಜೀವನ ಹೇತು ನಾ ಕಂಠೆ ಭದ್ರಾಣಿ ಶುಭೇ ಜೀವನ ಜಗದಾಕ್ಷಿತ. ಓಂ ಶುಭಗ್ರಹ ಸಾವಧಾನ ಶುಭ ಮುಹೂರ್ತ ಸಾವಧಾನ.